ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಈ ಎರಡು ತಪ್ಪು ರಿಟೈರ್ಮೆಂಟ್ ಪ್ಲಾನಿಂಗ್ ಅಲ್ಲಿ ಮಾಡಿದ್ರೆ ಆವಾಗ ನಿಮ್ಮ ರಿಟೈರ್ಮೆಂಟ್ ಅಷ್ಟು ಕಂಫರ್ಟಬಲ್ ಆಗಿ ಇರೋದಿಲ್ಲ. ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಬಿಸ್ನೆಸ್ ಮಾಡಿ ನಾವು ಒಂದು ಅರ್ನಿಂಗ್ ಮಾಡ್ತೀವಿ, ಅದಾದ್ಮೇಲೆ ಅದನ್ನ ಇನ್ವೆಸ್ಟ್ ಮಾಡ್ತೀವಿ ನಮ್ಮ ರಿಟೈರ್ಮೆಂಟ್ ಚೆನ್ನಾಗಿರಬೇಕು ಅಂತ. ಆದ್ರೆ ಕೆಲವು ಮಿಸ್ಟೇಕ್ಸ್ ಮಾಡಿದ್ರೆ ರಿಟೈರ್ಮೆಂಟ್ ಸ್ವಲ್ಪ ಕಷ್ಟ ಆಗ್ಲಿಕ್ಕಿದೆ. ಏನು ಅಂತ ಹೇಳ್ತಾ ಇದ್ದೀನಿ. ಪಾಯಿಂಟ್ ನಂಬರ್ ಒನ್, ಫಾರ್ಗೆಟಿಂಗ್ ಇನ್ಫ್ಲೇಷನ್ ಇನ್ ಯುವರ್ ಕ್ಯಾಲ್ಕುಲೇಷನ್ಸ್. ನಾವು ಎಷ್ಟೋ ವೀಡಿಯೋಸಲ್ಲಿ ಹೇಳ್ತಾ ಬಂದಿದ್ದೀವಿ, ಇನ್ಫ್ಲೇಷನ್ ಬಗ್ಗೆ ನೀವು ಯಾವಾಗಲೂ ಒಂದು ಮೈಂಡ್ ಇಟ್ಕೊಳ್ಳೇಬೇಕು, ನೀವು ಯಾವಾಗಲೂ ಆ ಕ್ಯಾಲ್ಕುಲೇಷನ್ಸಿಗೆ ಅದನ್ನು ಕನ್ಸಿಡರ್ ಮಾಡಬೇಕಂತ. ಫಾರ್ ಎಕ್ಸಾಂಪಲ್, ಇವತ್ತಿನ 10 ಲಕ್ಷದ ವ್ಯಾಲ್ಯೂ ಇನ್ನೊಂದು 10 ವರ್ಷ ಆದಮೇಲೆ ಅದೇ ವ್ಯಾಲ್ಯೂ ಇರುವುದಿಲ್ಲ, ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದ್ದಾಗೆ ಮನಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನಾವು ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ 6-8% ಇನ್ಫ್ಲೇಷನ್ ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ದೀವಿ. ಸೊ ನಮ್ಮ ಎಲ್ಲ ಕ್ಯಾಲ್ಕುಲೇಷನ್ಸ್ ಇದನ್ನು ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಪಟ್ಟಿ ಹಾಕಿದ್ದು ನೋಡಿ, ಸುಮ್ಮನೆ ರೆಫರೆನ್ಸಿಗೆ. ಸದ್ಯಕ್ಕೆ ನಿಮ್ಮ ಏಜ್ 30 ಇದ್ರೆ, ಮಂತ್ಲಿ ಎಕ್ಸ್ಪೆನ್ಸಸ್ 25,000 ಇದ್ರೆ, ಆವಾಗ ನಿಮಗೆ 60 ವರ್ಷ ಆಗುವಾಗ 7% ಪರ್ ಆನಮ್ ಇನ್ಫ್ಲೇಷನ್ ಆವರೇಜ್ ಆಗಿದ್ರು 1.9 lakhs ಪರ್ ಮಂತ್ ನಿಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. 35 ಇಯರ್ಸ್ ಇದ್ರೆ ಇವತ್ತು ಇವತ್ತಿನ ಖರ್ಚು 32,000 ಪರ್ ಮಂತ್ ಏನ ಇದ್ರೆ, ಆವಾಗ ರಿಟೈರ್ಮೆಂಟ್ ಟೈಮಲ್ಲಿ 1.73 lakhs ಪರ್ ಮಂತ್ ಬೇಕಾಗುತ್ತೆ. ಅದೇ ಥರ 40 ಇಯರ್ಸು 45 ಇಯರ್ಸು 50 ಇಯರ್ಸ್ ಹಾಕಿದ್ದೀನಿ. ನಿಮಗೆ ಕಾಣಿಸುತ್ತೆ ಹೇಗೆ ಎಷ್ಟು ದೊಡ್ಡ ಅಮೌಂಟ್ ಆಗುತ್ತೆ ನಿಮಗೆ ರಿಕ್ವೈರ್ಮೆಂಟು ಇನ್ಫ್ಲೇಷನ್ ಬರ್ತಾ ಇದ್ದಾಗೆ ಅಂತ. ನಾವು ಯಾವಾಗಲೂ ಇದನ್ನು ಮರ್ತು ಹೋಗ್ಬಿಡ್ತೀವಿ. ನಾವು ತಿಳ್ಕೊಳ್ತೀವಿ, ಓ ನನಗೆ 1 ಕೋಟಿ ಬಂದರೆ ರಿಟೈರ್ಮೆಂಟಿಗೆ ಸಾಕಂತ. ನಿಮಗೆ ಯಾವಾಗ 1 ಕೋಟಿ ಬರುತ್ತೆ ಅದು ಇಂಪಾರ್ಟೆಂಟು, ಹಾಗೂ ನಿಮ್ಮ ಏಜ್ ಈಗ ಏನಿದೆ ಅಂತ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೀಗ 50 ವರ್ಷ ಇದ್ರೆ, ಆವಾಗ ನಿಮಗೆ ಒಂದು 10 ವರ್ಷ ಆದಮೇಲೆ 80 ಲಕ್ಷ ಅಥವಾ 1 ಕೋಟಿ ಇದ್ರೆ ರಿಟೈರ್ಮೆಂಟಿಗೆ ಸಫಿಷಿಯಂಟ್ ಅಂತ ಆಲ್ಮೋಸ್ಟ್ ತಿಳ್ಕೊಬೋದು. ಆದರೆ ನಿಮ್ಮ ಏಜ್ ಈಗ ಸದ್ಯಕ್ಕೆ ಬರೀ 30 ವರ್ಷ ಇದ್ರೆ, ನೀವು 60 ವರ್ಷ ಆಗುವಾಗ ನಿಮಗೆ 1 ಕೋಟಿ ಸಿಕ್ಕಿದ್ರೆ ಅದು ಸಾಕಾಗೋದಿಲ್ಲ. ಯಾಕಂದರೆ ಆವಾಗ 1 ಕೋಟಿ ವ್ಯಾಲ್ಯೂ ಇವತ್ತಿನ 30 ಲಕ್ಷ ಥರ ಇರ್ಬೋದು, ಅಥವಾ ಇನ್ನೂ ಕಮ್ಮಿನೂ ಇರ್ಬೋದು. ನಿಮಗೆ ಒಂದು 2-3 ಕೋಟಿ ಬೇಕಾಗ್ಬೋದು, ಆವಾಗ ಸ್ವಲ್ಪ ಆರಾಮಾಗಿ ಕಂಫರ್ಟಬಲ್ ಆಗಿ ನೀವು ರಿಟೈರ್ಮೆಂಟಲ್ಲಿ ದುಡ್ಡನ್ನು ಖರ್ಚು ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಇದು ತುಂಬ ಇಂಪಾರ್ಟೆಂಟು. ಹಾಗೂ ನಮ್ಮ ವೀಡಿಯೋಸಲ್ಲಿ ಯಾಕೆ ಇದನ್ನು ಆವಾಗವಾಗ ಹೇಳೋದಿಲ್ಲ ಅಂದರೆ, ಯಾಕಂದರೆ ಸುಮಾರು ಜನ ಹೇಳ್ತಿರ್ತಾರೆ 5,000 ಇನ್ವೆಸ್ಟ್ಮೆಂಟ್ ಪರ್ ಮಂತ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ. 5,000 ಪರ್ ಮಂತು ನೀವು 35-40 ವರ್ಷ ಇದ್ದರೆ ನಿಮ್ಮ ರಿಟೈರ್ಮೆಂಟಿಗೆ 1 ಕೋಟಿಗಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಇಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಕಮ್ಮಿನೇ ಸಿಗ್ಬೋದು. ಆವಾಗ ಅದು ನಿಮ್ಮ ರಿಟೈರ್ಮೆಂಟಿಗೆ ಸಾಲಲ್ಲ. ಆದರೆ ಅದನ್ನ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಆದಷ್ಟು ಅಮೌಂಟಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಓವರ್ ದ ಇಯರ್ಸ್ ನಮ್ಮ ಸ್ಯಾಲ್ರಿ ಅಥವಾ ಸೇವಿಂಗ್ಸ್ ಜಾಸ್ತಿ ಆಗ್ತಾ ಇದ್ದಾಗೆ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಬೇಕು. ಹಾಗೂ ಆದಷ್ಟು ಬೇಗ ನಾವು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಿದರೆ ಆವಾಗ ದೊಡ್ಡ ಕಾರ್ಪಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಈಗ ಸದ್ಯಕ್ಕೆ 30-35 ಅಥವಾ ಅದಕ್ಕಿಂತ ಕಮ್ಮಿ ವಯಸ್ಸಿದ್ರೆ ನೀವು 1 ಕೋಟಿ ಅಂತ ಇಟ್ಕೊಂಡ್ರೆ ರಿಟೈರ್ಮೆಂಟಿಗೆ ಟಾರ್ಗೆಟು ಅದು ಸಾಕಾಗೋದಿಲ್ಲ. ಸ್ವಲ್ಪ ಸೀರಿಯಸ್ ಆಗಿ ಇನ್ನೂ ಚೆನ್ನಾಗಿ ಸೇವ್ ಮಾಡಿ ಪ್ಲ್ಯಾನ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ಸನ್ನು. ಎರಡನೇ ಪಾಯಿಂಟು, ಏನು ಮಿಸ್ಟೇಕ್ ಮಾಡ್ತೀವಿ ಅಂದರೆ, ಅಸ್ಯೂಮಿಂಗ್ ದಟ್ ದ ಹೆಲ್ತ್ ಇನ್ಶೂರೆನ್ಸ್ ಟೇಕನ್ ಅಟ್ ದ ಏಜ್ ಆಫ್ 30 ವಿಲ್ ಬಿ ಸಫಿಷಿಯಂಟ್ ಇನ್ ರಿಟೈರ್ಮೆಂಟ್ ಇಯರ್ಸ್. ಯೂಶ್ವಲಿ ಸ್ಟ್ಯಾಟಿಸ್ಟಿಕ್ಸ್ ಏನಾಗುತ್ತೆ ಅಂದರೆ, ಇನ್ಶೂರೆನ್ಸು ಒಂದು 30-35 ವರ್ಷ ಇರುವಾಗ ಸುಮಾರು ಅದನ್ನು ತಗೊಳ್ತಾರಂತ. ಹಾಗೂ ಕವರೇಜ್ ಅವ್ರು ತಗೊಳ್ಳೋದು ಯೂಶ್ವಲಿ 2-3 ಲಕ್ಷ. ಹಾಗೂ ಕೆಲವು ವರ್ಷ ಆದಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿದೆ ಮೆಡಿಕಲ್ ಕಾಸ್ಟು ಪ್ರತಿ ವರ್ಷ ಎಷ್ಟೋ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ನೀವು ಜಾಸ್ತಿ ಮಾಡಿಲ್ಲ ಅಂದರೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ 2-3 lakhs ಇರುತ್ತೆ. ಆ 2-3 lakhs ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅವ್ರು 2-3 ದಿವಸದಲ್ಲೇ ಫಿನಿಶ್ ಆಗ್ಬೋದು. ಹಾಗೂ ನಿಮ್ಮ ರಿಟೈರ್ಮೆಂಟ್ ಟೈಮು ಒಂದು 20-25 ವರ್ಷ ಆದಮೇಲೆ ಇದ್ದರೆ, ನಿಮ್ಮ ಹತ್ರ ಈಗಲೇ 2-3 lakhs ಕವರೇಜ್ ಇದ್ದರೆ ಹಾಗೂ ಅದನ್ನು ಜಾಸ್ತಿ ಮಾಡಿಲ್ಲ ಅಂದರೆ, ಆವಾಗ ರಿಟೈರ್ಮೆಂಟ್ ಟೈಮಲ್ಲಿ ಅಥವಾ ರಿಟೈರ್ಮೆಂಟ್ ಹತ್ತಿರ ಬರೋ ಟೈಮಲ್ಲಿ ಜಾಸ್ತಿ ಮಾಡೋದು ಕಷ್ಟ. ಯಾಕಂದರೆ ಪ್ರೀಮಿಯಂ ತುಂಬ ಜಾಸ್ತಿ ಇರ್ತಾರೆ. ಹಾಗೂ ಕೆಲವು ಸತಿ ನಿಮಗೆ ಆಗಲೇ 50-55 ವರ್ಷಕ್ಕೆ ಕೆಲವು ಕಾಯಿಲೆ ಬಂದಿದ್ದರೆ ಆವಾಗ ಅವರು ಕವರೇಜು ಜಾಸ್ತಿ ಮಾಡಲಿಕ್ಕೆ ರೆಡಿ ಇರೋದಿಲ್ಲ ಇನ್ಶೂರೆನ್ಸ್ ಕಂಪ್ನಿ. ಯಾಕಂದರೆ ಅವ್ರಿಗೆ ಅನಿಸುತ್ತೆ ಈ ಪರ್ಸನಿಗೆ ನಾನು ಇನ್ಶೂರೆನ್ಸ್ ಕೊಟ್ಟರೆ ನನಗೆ ಡೇಂಜರ್ ಆಗುತ್ತೆ, ಯಾಕಂದರೆ ಇವರು ದೊಡ್ಡ ಕ್ಲೇಮ್ ಮಾಡ್ತಾರೆ, ನಾನು ಅವ್ರ ಹತ್ರ ಪ್ರೀಮಿಯಂ ತಗೊಳ್ಳೋದು ತುಂಬ ಕಮ್ಮಿ ಅಂತ. ಸೊ ಆದಷ್ಟು ಬೇಗ ನೀವು ಕಮ್ಮಿ ವಯಸ್ಸಿರುವಾಗಲೇ 40-45 ಇರುವಾಗಲೇ ನಿಮ್ಮ ಕವರೇಜನ್ನು ಜಾಸ್ತಿ ಮಾಡಿ ಒಂದು 5-10 ಲಕ್ಷ ಅಟ್ಲೀಸ್ಟ್ ಕವರೇಜ್ ಇಟ್ಕೊಳ್ಳಿ. ಸೊ ದಟ್ ನೀವು ನಿಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ಅಕಸ್ಮಾತ್ ಏನಾದರೂ ಕ್ಲೇಮ್ ಮಾಡಬೇಕಾಗ್ಬೋದು, ಅಥವಾ ನಿಮ್ಮ ಮನೆಯವರು ಯಾರಿಗಾದರೂ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಭರ್ತಿ ಆದರೆ ಆವಾಗ ನಿಮ್ಮ ಇನ್ಶೂರೆನ್ಸಿಂದಲೇ ಮ್ಯಾಕ್ಸಿಮಮ್ ಅಮೌಂಟ್ ನೀವು ಕ್ಲೇಮ್ ಮಾಡ್ಕೋಬೋದು. ಕೈಯಿಂದ ಕೊಟ್ಟು ನಿಮ್ಮ ರಿಟೈರ್ಮೆಂಟ್ ಕಾಪಸನ್ನು ಡ್ಯಾಮೇಜ್ ಮಾಡೋ ನೆಸೆಸಿಟಿ ಇರುವುದಿಲ್ಲ. ಸೊ ಈ 2 ಪಾಯಿಂಟನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಸುಮಾರು ಜನ ಇದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ, ಪ್ಲಾನಿಂಗ್ ಬಗ್ಗೆ ಚಿಂತೆ ಮಾಡೋದಿಲ್ಲ. ಯಾವಾಗ ಪ್ರಾಬ್ಲಮ್ ಬರುತ್ತೆ ಆವಾಗ ನೀವೇನೂ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಈ ಸ್ಟೆಪ್ಸ್ ಎಲ್ಲ ಮುಂಚೆನೇ ಮಾಡಬೇಕಿತ್ತು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ,
ಹಾಗೂ ಈ ಎರಡು ಪಾಯಿಂಟ್ ಬಗ್ಗೆ ನೀವು ಆದಷ್ಟು ಬೇಗ ಸ್ಟೆಪ್ಸ್ ತಗೊಳ್ತೀರಿ ನಿಮ್ಮ ಪ್ಲಾನಿಂಗ್ ಅಲ್ಲಿ ಅಂತಿದ್ರೆ, ಹಾಗೂ ನಿಮ್ಮ ಇನ್ಶೂರೆನ್ಸ್ ಬಗ್ಗೆ ನೀವು ಆದಷ್ಟು ಬೇಗ ಅದನ್ನು ಜಾಸ್ತಿ ಮಾಡ್ತೀರಿ ಅಂತಿದ್ರೆ ನೀವು ಎಸ್ ಅಂತ ಹಾಕಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಅಟ್ ಲೀಸ್ಟ್ ನಮಗೆ ಗೊತ್ತಾಗತ್ತೆ ನೀವು ಸ್ವಲ್ಪ ಇದ್ರ ಬಗ್ಗೆ ಸೀರಿಯಸ್ ಆಗಿದ್ರಿ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.